ಹಾಯ್ ಫ್ಯಾಮಿಲಿ, ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು. ಇವತ್ತು ನಾವು ಅಸ್ಸಿ ಘಾಟಲ್ಲಿ ಈವ್ನಿಂಗ್ ಆರತಿ ಏನಿದೆ ಅದನ್ನ ನೋಡೋಕೆ ಹೋಗಿದ್ವಿ. ಸೊ ವಿಡಿಯೋನ ಆದಷ್ಟು ರಾ ಇಟ್ಟಿದ್ದೀನಿ. ಇದಕ್ಕಿಂತ ಮುಂಚೆ ನಾನು ತೋರಿಸಿರೋದು ದಶಾಶ್ವಮೇಧ ಘಾಟಲ್ಲಿ ಬೆಳಗಿನ ಆರತಿ. ಆ್ಯಕ್ಚುಲಾಗಿ ಆರತಿ ಅಸ್ಸಿ ಘಾಟಲ್ಲಿ 30 ಮಿನಿಟ್ಸ್ ನಡೆಯುತ್ತೆ, ಬಟ್ ನಾನು ವಿಡಿಯೋನ ಕೆಲವೊಂದು ಕ್ಲಿಪ್ಪಿಂಗ್ಸ್ ಮಾತ್ರ ಹಾಕಿದ್ದೀನಿ. ಸೊ ಆದಷ್ಟು ಕಮ್ಮಿ ಆಗಲಿ ವಿಡಿಯೋ ನಿಮ್ಮದು ಅಂತ. ತುಂಬಾ ಜನ ಇರ್ತಾರೆ ಅಸ್ಸಿ ಘಾಟಲ್ಲಿ. ಆ್ಯಕ್ಚುಲಾಗಿ ಆರತಿನ ಬೋಟಲ್ಲಿ ಕೂತ್ಕೊಂಡು ನೋಡ್ಬೋದು ಎದುರುಗಡೆಯಿಂದ, ಬಟ್ ನಾವು ಹೋಗೋ ಟೈಮಲ್ಲಿ ನೀರು ಜಾಸ್ತಿ ಇದ್ರಿಂದ ನದಿಲಿ ಬೋಟಿಂದ ಆರತಿ ನೋಡೋ ಫೆಸಿಲಿಟಿ ಕೊಟ್ಟಿರಲಿಲ್ಲ, ಬಿಕಾಸ್ ಆಮೇಲೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ಸೈಡಲ್ಲಿ ನಿಂತ್ಕೊಂಡೇ ನೋಡಬೇಕಿತ್ತು. ಅಸ್ಸಿ ಘಾಟಲ್ಲೂ ಎರಡು ಕಡೆ ನಡೆಯುತ್ತೆ, ಮುಂದೆ ನೋಡ್ತಾ ಹೋಗ್ಬೋದು. ನಾನು ಆದಷ್ಟು ವಿಡಿಯೋನ ರಾ ಇಟ್ಟಿದ್ದೀನಿ, ಸೊ ದಟ್ ನೀವು ವಾಯ್ಸ್ ಜೊತೆಗೆ ಆರತಿನ ಎಂಜಾಯ್ ಮಾಡ್ತೀವಿ ಅಂತ. ಶಿವ
Thank you.
ಆರತಿ ಫಿನಿಶ್ ಆಯಿತು. ಆರತಿ ಫಿನಿಶ್ ಆದ ತಕ್ಷಣ ನಾವು ಅಲ್ಲೇ ಪಕ್ಕದಲ್ಲೇ ಒಂದು ರೆಸ್ಟೋರೆಂಟ್ ಇದೆ, ಪಿಜ್ಜೇರಿಯಾ ಅಂತ. ತುಂಬಾ ಚೆನ್ನಾಗಿತ್ತು ಅದು ರೆಸ್ಟೋರೆಂಟು. ಇಲ್ಲಿ ಪಿಜ್ಜಾ ಮತ್ತು ಆ್ಯಪಲ್ ಪೈ ತುಂಬಾ ಫೇಮಸ್ಸು. ನಾವು ಹೋಗಿದ್ವಿ, ಚೆನ್ನಾಗಿತ್ತು. ಟೇಸ್ಟ್ ತುಂಬಾ ಫ್ರೆಶ್ ಆಗಿತ್ತು ಮತ್ತು ಮೈಲ್ಡ್ ಆಗಿತ್ತು. ಪಿಜ್ಜಾನು ಅಷ್ಟೇ ಮತ್ತು ಗಾರ್ಲಿಕ್ ಬ್ರೆಡ್ಡು ಅಷ್ಟೇ. ಆಪಲ್ ಪೈಯೂ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಆಪಲ್ ಪೈ ಆ್ಯಕ್ಚುಲಿ ಫೇಮಸ್ಸು. ಹೋಪ್ ನೀವು ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಆದಷ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಸೊ ದಟ್ ನನಗೂ ಮೋಟಿವೇಶನ್ ಸಿಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.